ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ದೇಶವನ್ನು ಭಿನ್ನ ಮತಗಳ ಸಂಗಮವೆಂದು ಹೇಳುತ್ತಾರೆ. ಇಲ್ಲಿ ಎಲ್ಲ ಮತಸ್ಥರು ಕೂಡ ಜೊತೆಗೂಡಿ ಬದುಕುತ್ತಿರುತ್ತಾರೆ. ಮಂದಿರ, ಮಸೀದಿ ಮತ್ತು ಚರ್ಚ್ಗಳಂತಹ ಪ್ರಾರ್ಥನಾ ಸ್ಥಳಗಳು ಕೂಡ ಒಂದೇ ಕಡೆ ಕಾಣಿಸುತ್ತವೆ. ಇಂತಹ ದೃಶ್ಯಗಳು ನಮ್ಮ ಭಾರತ ದೇಶದಲ್ಲಿ ಬಿಟ್ಟು ಬೇರೆಲ್ಲೂ ಕಾಣಿಸುವುದಿಲ್ಲ. ಈ ದಿನದ ಈ ವಿಡಿಯೋದಲ್ಲಿ ರಹಸ್ಯಗಳಿಂದ ಕೂಡಿದ ಮತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುಪತಿ ವೆಂಕಟೇಶ್ವರನ ದೇವಾಲಯದ ರಹಸ್ಯಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಈ ಕಲಿಯುಗದಲ್ಲಿ ಬಾಲಾಜಿ ನಾಮವನ್ನು ಒಂದು ಸಾರಿ ಹೇಳಿದರೆ ಸಾಕು, ಸಕಲ ಪಾಪಗಳು ತೊಲಗಿ ಹೋಗುತ್ತವೆ. ಸಾಮಾನ್ಯರಿಂದ ಹಿಡಿದು ಅತ್ಯಂತ ಪ್ರಮುಖರು ಕೂಡ ವೆಂಕಟೇಶ್ವರನ ದರ್ಶನಕ್ಕೆ ಪರಿತಪಿಸುತ್ತಾರೆ. ಭಕ್ತರ ಕೋರಿಕೆಗಳೆಲ್ಲವನ್ನೂ ನೆರವೇರಿಸಿ ಅಷ್ಟೈಶ್ವರ್ಯಗಳನ್ನು ಸಿದ್ಧಿಸುವ ದೈವವಾಗಿ ಇಡೀ ಪ್ರಪಂಚದಲ್ಲಿ ಮಹತ್ತರವಾದ ವೈಶಿಷ್ಟ್ಯಗಳನ್ನು ಸ್ವಂತ ಮಾಡಿಕೊಂಡ ಪರಮಾತ್ಮನಾಗಿ ನೆಲೆಸಿರುವ ಕಲಿಯುಗ ವೈಕುಂಠ ಸ್ವಾಮಿ ತಿರುಮಲದಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರನು. ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವ ಪುಣ್ಯಕ್ಷೇತ್ರ ತಿರುಮಲಗೆ ಅಸಂಖ್ಯಾತವಾದ ಭಕ್ತರು ಆಗಮಿಸುತ್ತಿರುತ್ತಾರೆ. ತಿರುಮಲ ತಿರುಪತಿ ದೇವಸ್ಥಾನವು ನಮ್ಮ ದೇಶದಲ್ಲಿ ಅತ್ಯಂತ ಆಧ್ಯಾತ್ಮಿಕ ಪರಂಪರೆ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿರುವ ಸ್ಥಳವಾಗಿದೆ. ಆದರೆ ತಿರುಮಲ ಬಗ್ಗೆ ಇರುವ ಸಾಧಾರಣ ವಾಸ್ತವಗಳು ನಮಗೆ ಗೊತ್ತಿದ್ದರೂ ಸಹ ಯಾರಿಗೂ ತಿಳಿಯದ ಮತ್ತು ಊಹೆಗೆ ನಿಲುಕದ ಅದೆಷ್ಟೋ ರಹಸ್ಯಗಳು ಮಾತ್ರ ತಿರುಮಲದಲ್ಲಿ ಅಡಗಿವೆ. ತಿರುಮಲ ಬಾಲಾಜಿಯ ವಿಗ್ರಹಕ್ಕೆ ಬೆವರು ಬರುತ್ತದೆಂದು, ವೆಂಕಟೇಶ್ವರನ ತಲೆಭಾಗದಲ್ಲಿ ನಿಜವಾದ ತಲೆ ಕೂದಲು ಇವೆಯೆಂದು ಮತ್ತು ವಿಗ್ರಹದ ಹಿಂದೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತದೆ ಎಂದು, ಹೀಗೆ ಇನ್ನು ಅನೇಕ ವಿಷಯಗಳು ನಮ್ಮಲ್ಲಿ ಅನೇಕ ಮಂದಿಗೆ ತಿಳಿದಿಲ್ಲ. ಇಂತಹ ಊಹೆಗೆ ನಿಲುಕದ ರಹಸ್ಯಗಳ ಬಗ್ಗೆ ಮತ್ತು ಬಹಳ ಆಸಕ್ತಿಕರ ವಿಷಯಗಳ ಬಗ್ಗೆ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಕಲಿಯುಗದಲ್ಲಿ ಭಕ್ತರನ್ನು ರಕ್ಷಿಸಲು ಆ ಸಾಕ್ಷಾತ್ ಮಹಾವಿಷ್ಣುವೇ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರನ ರೂಪದಲ್ಲಿ ಅವತರಿಸಿದ್ದಾರೆ ಎಂದು ಭಕ್ತರಿಗೆ ಅಪಾರ ನಂಬಿಕೆ. ಈ ತಿರುಮಲ ಆಲಯವನ್ನು ಆಕಾಶರಾಜನ ಸೋದರನು ತೊಂಡಮಾನ್ ಚಕ್ರವರ್ತಿ ನಿರ್ಮಿಸಿದ್ದಾರೆ ಎಂದು ಪ್ರಸಿದ್ಧಿ ಇದೆ. ಏಳು ಬೆಟ್ಟಗಳಲ್ಲಿ ನೆಲೆಸಿರುವ ಈ ದೇವಾದಿದೇವರನ್ನು ದರ್ಶನ ಪಡೆಯಲು ಪ್ರಪಂಚದ ನಾಲ್ಕು ಮೂಲೆಗಳಿಂದಲೂ ಭಕ್ತರು ಅಸಂಖ್ಯಾತವಾಗಿ ಬರುತ್ತಲೇ ಇರುತ್ತಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಅದೆಷ್ಟು ಬಾರಿ ದರ್ಶನ ಪಡೆದರೂ ಕೂಡ ಮತ್ತೆ ಮತ್ತೆ ದರ್ಶನ ಪಡೆಯಬೇಕೆನ್ನಿಸುವ ಮಹಾಪುಣ್ಯಕ್ಷೇತ್ರ ತಿರುಪತಿ ತಿರುಮಲ. ಶ್ರೀ ಮಹಾವಿಷ್ಣುವು ಸಾಲಿಗ್ರಾಮ ರೂಪದಲ್ಲಿ ಶ್ರೀ ವೆಂಕಟೇಶ್ವರನಾಗಿ ಏಳು ಬೆಟ್ಟಗಳಲ್ಲಿ ನೆಲೆಸಿದ್ದಾರೆ. ಈ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಪೂಜೆಗಳು ನಡೆಯುತ್ತಿರುತ್ತವೆ. ಸ್ವಾಮಿಗಳು ಸ್ವಯಂ ನೆಲೆಸಿರುವ ದಿವ್ಯ ಕ್ಷೇತ್ರವಾಗಿರುವುದರಿಂದ ಪ್ರತಿದಿನವೂ ಲಕ್ಷಾಂತರ ಮಂದಿ ಭಕ್ತರು ಈ ಕಲಿಯುಗ ವೈಕುಂಠಕ್ಕೆ ಬರುತ್ತಲೇ ಇರುತ್ತಾರೆ. ತಿರುಮಲ ತಿರುಪತಿಯ ತುಂಬಾ ವಿಚಿತ್ರಗಳು ಮತ್ತು ವಿಶೇಷತೆಗಳು ಅನೇಕ ಇವೆ. ಅದೇ ರೀತಿಯಾಗಿ ಸ್ವಾಮಿಗಳ ಗರ್ಭಗುಡಿಯ ರಹಸ್ಯಗಳು ಕೂಡ ಲೆಕ್ಕವಿಲ್ಲದಷ್ಟಿವೆ. ಈ ರಹಸ್ಯಗಳ ಬಗ್ಗೆ ಅಷ್ಟಾಗಿ ಯಾರೂ ಕೇಳಿರುವುದಿಲ್ಲ. ಅಂತಹವುಗಳಲ್ಲಿ ಕೆಲವು ಅತೀ ಮುಖ್ಯವಾದ ವಿಷಯಗಳ ಬಗ್ಗೆ ಈಗ ನಾವು ತಿಳಿಯೋಣ. ಮೊದಲಿಗೆ ದೇವಾಲಯದೊಳಗೆ ಪ್ರವೇಶ ಮಾಡಬೇಕಾದರೆ ದ್ವಾರಬಾಗಿಲಿನ ಬಲಭಾಗದಲ್ಲಿ ಒಂದು ಬೆತ್ತವಿದೆ. ಇದು ಸ್ವಾಮಿಯವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅನಂತ ಆಳ್ವಾರವರು ಸ್ವಾಮಿಯವರನ್ನು ತಲೆಯ ಮೇಲೆ ಒಡೆಯುತ್ತಿದ್ದಂತಹ ಬೆತ್ತವದು. ಆಳ್ವಾರವರು ಈ ಬೆತ್ತದಿಂದ ಒಡೆದಾಗ ಸ್ವಾಮಿಯವರ ಗಲ್ಲದ ಮೇಲೆ ಅಥವಾ ಗಡ್ಡದ ಮೇಲೆ ಗಾಯವಾಗಿ ರಕ್ತ ಬಂದಿತ್ತಂತೆ. ಅಂದಿನಿಂದಲೂ ಶ್ರೀ ವೆಂಕಟೇಶ್ವರನ ಗಲ್ಲಕ್ಕೆ ಗಂಧವನ್ನು ಲೇಪಿಸುವುದು ನಡೆಯುತ್ತಿದೆ ಎಂದು ಪ್ರತೀತಿ. ನಂತರ ಸ್ವಾಮಿಯವರ ವಿಗ್ರಹಕ್ಕೆ ತಲೆಭಾಗದಲ್ಲಿ ಸಹಜವಾದ ತಲೆಕೂದಲು ಇವೆ. ವಿಗ್ರಹಕ್ಕೆ ಕಿರೀಟದಿಂದ ಅಲಂಕಾರ ಮಾಡಿರುವುದರಿಂದ ಭಕ್ತರಿಗೆ ಅದು ಕಾಣಿಸುವುದಿಲ್ಲ. ಶ್ರೀ ವೆಂಕಟೇಶ್ವರ ಸ್ವಾಮಿ ಈ ಭೂಮಿಯ ಮೇಲೆ ಇದ್ದಾಗ ಅಕಸ್ಮಾತಾಗಿ ಬಂದಂತಹ ಅಪಾಯದಿಂದ ತನ್ನ ಕೂದಲಲ್ಲಿ ಸ್ವಲ್ಪ ಭಾಗವನ್ನು ಕಳೆದುಕೊಳ್ಳಬೇಕಾಯಿತು. ಆಗ ನೀಲಾದೇವಿ ಎಂಬ ಗಂಧರ್ವ ಯುವರಾಣಿ ತನ್ನ ತಲೆ ಕೂದಲನ್ನು ಕತ್ತರಿಸಿ ಸ್ವಾಮಿಯವರನ್ನು ತೆಗೆದುಕೊಳ್ಳುವಂತೆ ಕೋರುತ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿದಂತಹ ಸ್ವಾಮಿಯವರು, ಯಾರಾದರೆ ನನ್ನ ದರ್ಶನಕ್ಕೆ ಬಂದು ತಲೆ ಕೂದಲನ್ನು ಸಮರ್ಪಿಸುತ್ತಾರೋ ಅವರ ಮೇಲೆ ನನ್ನ ಸಂಪೂರ್ಣ ಅನುಗ್ರಹವಿರುತ್ತದೆಂದು ವರವನ್ನು ನೀಡಿದರು. ಅಂದಿನಿಂದಲೂ ಕೂಡ ಭಕ್ತರು ತಿರುಮಲದಲ್ಲಿ ತಲೆ ಕೂದಲನ್ನು ಸಮರ್ಪಿಸಿಕೊಂಡು ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವುದು ಆಚಾರವಾಗಿ ಬದಲಾಯಿತು. ಮತ್ತೊಂದು ಅದ್ಭುತವಾದ ರಹಸ್ಯವೇನೆಂದರೆ ಸ್ವಾಮಿಯವರ ಸೇವೆಗಳಿಗೆ ಉಪಯೋಗಿಸುವ ಹೂವುಗಳು, ಹಣ್ಣುಗಳು, ಹಾಲು ಮತ್ತು ಇನ್ನಿತರ ವಸ್ತುಗಳೆಲ್ಲವೂ ತಿರುಮಲಗೆ 22 ಕಿಲೋಮೀಟರ್ ದೂರದಲ್ಲಿರುವ ಒಂದು ಗ್ರಾಮದಿಂದ ತೆಗೆದುಕೊಂಡು ಬರಲಾಗುತ್ತದೆ. ಅಲ್ಲಿನ ಪ್ರಜೆಗಳು ಬಹಳ ನಿಷ್ಠೆ ಮತ್ತು ಭಕ್ತಿಯಿಂದ ಇವುಗಳನ್ನು ಶೇಖರಿಸುತ್ತಾರೆ. ಆ ಗ್ರಾಮದ ಬಗೆಗಿನ ವಿವರಗಳು ಕೇವಲ ಕೆಲವು ಮಂದಿಗೆ ಮಾತ್ರವೇ ಗೊತ್ತು.
ಅದೇ ರೀತಿಯಾಗಿ ಸ್ವಾಮಿಯವರ ಗರ್ಭಗುಡಿಯಲ್ಲಿರುವ ದೀಪಗಳು ಸದಾಕಾಲ ಬೆಳಗುತ್ತಲೇ ಇರುತ್ತವೆ. ಆ ದೀಪಗಳನ್ನು ಯಾವಾಗ ಮತ್ತು ಯಾರು ಬೆಳಗಿಸಿದರೆಂದು ಇದುವರೆಗೂ ಕೂಡ ಯಾರಿಗೂ ತಿಳಿಯದು. ಈ ದೀಪಗಳು ಸಾವಿರಾರು ವರ್ಷಗಳಿಂದಲೂ ಕೂಡ ಹಾಗೆಯೇ ಬೆಳಗುತ್ತಿವೆ ಎಂದು ಹೇಳಲಾಗುತ್ತದೆ. ಮತ್ತೊಂದು ರಹಸ್ಯವೇನೆಂದರೆ, ಸ್ವಾಮಿಯವರ ವಿಗ್ರಹವು ಕಲ್ಲಿನಿಂದ ಕೆತ್ತಲಾಗಿದ್ದರೂ ಸಹ ಯಾವಾಗಲೂ ಜೀವಕಳೆಯಿಂದ ರಾರಾಜಿಸುತ್ತಾ ಪ್ರತಿಬಿಂಬಿಸುತ್ತಿರುತ್ತದೆ. ಹಾಗೆಯೇ ಸ್ವಾಮಿಯವರ ವಿಗ್ರಹವು ಆಗಾಗ ಬೆವರುತ್ತಿರುತ್ತದೆ. ಅರ್ಚಕರು ಆ ಬೆವರನ್ನು ಆಗಾಗ ರೇಷ್ಮೆ ವಸ್ತ್ರಗಳಿಂದ ಶುಭ್ರ ಮಾಡುತ್ತಿರುತ್ತಾರೆ. ಸ್ವಾಮಿಯವರಿಗೆ ಹೆಚ್ಚು ಸೆಕೆಯಾಗಬಾರದೆಂದು ಮತ್ತು ವಾತಾವರಣವು ತಂಪಾಗಿರಲೆಂದು ಗರ್ಭಗುಡಿಯಲ್ಲಿ ಫ್ಯಾನನ್ನು ಕೂಡ ಅಳವಡಿಸಲಾಗಿದೆ. ಹಾಗೆಯೇ ಇನ್ನೊಂದು ವಿಚಿತ್ರದ ಬಗ್ಗೆ ತಿಳಿಯಬೇಕಾದರೆ, ಸ್ವಾಮಿಯವರ ವಿಗ್ರಹ ಗರ್ಭಗುಡಿಯ ಮಧ್ಯದಲ್ಲಿರುವುದಿಲ್ಲ. ನಿಧಾನವಾಗಿ ಗಮನಿಸಿದರೆ ಗರ್ಭಗುಡಿಯ ಬಲಭಾಗದಲ್ಲಿ ಮೂಲೆಯಲ್ಲಿರುತ್ತದಂತೆ. ಹಾಗೆಯೇ ಸ್ವಾಮಿಗಳ ಅಲಂಕಾರವನ್ನು ಕೆಳಗಿನ ಭಾಗದಲ್ಲಿ ಪಂಚೆ ಮತ್ತು ಮೇಲ್ಭಾಗದಲ್ಲಿ ಸೀರೆಯಿಂದ ಮಾಡುತ್ತಾರೆ. ಇಲ್ಲಿ ಆಸಕ್ತಿಕರ ವಿಷಯವೇನೆಂದರೆ, ಸ್ವಾಮಿಯವರಿಗೆ ಸಂಬಂಧಿಸಿದ ವಿಶಿಷ್ಟ ಸೇವೆಯಲ್ಲಿ ಪಾಲ್ಗೊಂಡಂತಹ ಗಂಡ ಹೆಂಡತಿಯರಿಗೆ ಈ ಪಂಚೆ ಮತ್ತು ಸೀರೆಯನ್ನು ಪ್ರಸಾದವಾಗಿ ನೀಡುತ್ತಾರೆ. ಗರ್ಭಗುಡಿಯಲ್ಲಿ ಬಳಸಿದಂತಹ ಪುಷ್ಪಗಳನ್ನು ಹೊರಗಡೆ ತೆಗೆದುಕೊಂಡು ಬರದೆ ಸ್ವಾಮಿಯವರ ಆಲಯದ ಹಿಂದಿರುವ ಜಲಪಾತದಲ್ಲಿ ಹಿಂದಕ್ಕೆ ತಿರುಗದ ಹಾಗೆ ಹಾಕುತ್ತಾರೆ. ಅದೇ ರೀತಿಯಾಗಿ ಸ್ವಾಮಿಯವರ ವಿಗ್ರಹದ ಹಿಂಭಾಗದಲ್ಲಿ ಯಾವಾಗಲೂ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತಿರುತ್ತದೆ. ಸ್ವಾಮಿಯವರ ವಿಗ್ರಹದ ಹಿಂದೆ ಕಿವಿಯಿಟ್ಟು ಆಲಿಸಿದರೆ ಆ ಶಬ್ದ ಸ್ಪಷ್ಟವಾಗಿ ಕೇಳಿಸುತ್ತದೆ. ಆದರೆ ಅಲ್ಲಿನ ಅರ್ಚಕರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಈ ಸಮುದ್ರದ ಅಲೆಗಳ ಶಬ್ದ ಕೇಳುವ ಅವಕಾಶವಾಗಲಿ ಅಥವಾ ಅದೃಷ್ಟವಾಗಲಿ ಇಲ್ಲ. ಮತ್ತೊಂದು ವಿಚಿತ್ರವೆಂದರೆ, ಪಚ್ಚಕರ್ಪೂರವನ್ನು ಯಾವುದಾದರೂ ಕಲ್ಲಿನ ಮೇಲೆ ಬರೆಯುತ್ತಿದ್ದರೆ ಆ ಕಲ್ಲು ಅತಿ ಬೇಗ ಒಡೆಯುವುದು ಅಥವಾ ಸೀಳುವುದು ಆಗುತ್ತದೆ. ಆದರೆ ಆ ಸ್ವಾಮಿಗೆ ಪ್ರತಿದಿನವೂ ಪಚ್ಚಕರ್ಪೂರದಿಂದಲೇ ಅಲಂಕಾರ ಮಾಡಿದರೂ ಸಹ ವಿಗ್ರಹವು ಒಂದು ಚೂರು ಚದುರದೆ ಇರುವುದು ಒಂದು ಅದ್ಭುತವಾದ ರಹಸ್ಯವೆಂದು ಹೇಳಬಹುದು. ಮತ್ತೊಂದು ಆಸಕ್ತಿಕರ ವಿಷಯವೆಂದರೆ, ಸ್ವಾಮಿಯವರ ಎದೆಭಾಗದಲ್ಲಿ ಲಕ್ಷ್ಮೀದೇವಿ ಇರುತ್ತಾಳೆ. ಪ್ರತಿ ಗುರುವಾರವೂ ನಿಜರೂಪ ದರ್ಶನಕ್ಕಾಗಿ ಸ್ವಾಮಿಯವರನ್ನು ಚಂದನದಿಂದ ಅಲಂಕಾರ ಮಾಡುತ್ತಾರೆ. ಆ ಅಲಂಕಾರವನ್ನು ತೆಗೆದು ಹಾಕಿದಾಗ ಲಕ್ಷ್ಮೀದೇವಿಯ ಮುದ್ರೆ ಮಾತ್ರ ಹಾಗೆ ಬರುತ್ತಿರುತ್ತದೆ. ಹೀಗೆ ಕಲಿಯುಗ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಊಹಾತೀತವಾದ ಮತ್ತು ವರ್ಣನಾತೀತವಾದ ಅಪರೂಪ ರಹಸ್ಯಗಳು ಅದೆಷ್ಟೋ ಅಡಗಿವೆ. ಸಪ್ತಗಿರಿಗಳ ಮೇಲೆ ನೆಲೆಸಿರುವ ಶ್ರೀ ವೆಂಕಟೇಶ್ವರನಿಗೆ ಪ್ರತಿ ವರ್ಷವೂ ಸಕಲ ಸಿಂಗಾರಗಳಿಂದ ವಿಶೇಷವಾಗಿ ಬ್ರಹ್ಮೋತ್ಸವಗಳನ್ನು ನೆರವೇರಿಸುತ್ತಿರುತ್ತಾರೆ. ನಿತ್ಯ ಕಲ್ಯಾಣ, ಹಚ್ಚ ಹಸಿರಿನ ತೋರಣದ ಹಾಗೆ ಸದಾಕಾಲ ಭಕ್ತರ ಘೋಷಣೆಗಳಿಂದ ರಾರಾಜಿಸುವ ಆ ವೆಂಕಟೇಶ್ವರನ ನಿಲಯಕ್ಕೆ ಭಕ್ತರು ತಂಡೋಪತಂಡಗಳಿಂದ ಆಗಮಿಸಿ ಸ್ವಾಮಿಯವರ ದರ್ಶನಕ್ಕೋಸ್ಕರ ಎಷ್ಟು ಗಂಟೆಗಳಾದರೂ ಸರಿ ಸಂಯಮದಿಂದ ಮತ್ತು ಸಮಾಧಾನದಿಂದ ನಿರೀಕ್ಷಿಸಿ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ಕಲಿಯುಗ ವೆಂಕಟೇಶ ದರ್ಶನಂ ಸರ್ವ ಪಾಪಹರಣಂ ಎಂದು ಭಕ್ತರ ಅಪಾರ ನಂಬಿಕೆ. ಓಂ ನಮೋ ವೆಂಕಟೇಶಾಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.